ಎಲ್ಲರೂ ನಮಸ್ಕಾರ. ಬಹುಶಃ ನಾವು ಸೇರಿದಂಥ ಒಂದು ಮೇಜರ್ ಉದ್ದೇಶ ಏನಂತ ಹೇಳಿದ್ರೆ, ಇವಾಗ ಕಂಜಿಗ ಸಿನಿಮಾ ಮೊನ್ನೆ ಶುಕ್ರವಾರ ಬಿಡುಗಡೆ ಆಗಿ ಒಳ್ಳೆಯ ಪ್ರದರ್ಶನ ಸಿನಿಮಾ ನೋಡಿದಂಥ ಅಷ್ಟೊಂದು ನಮ್ಮ ಕಲಾ ಪೋಷಕರು, ಕಲ ಪ್ರೇಕ್ಷಕರು ಎಲ್ಲರೂ ನಮಗೆ ಕೊಡುವಂಥ ಒಂದು ಮೆಚ್ಚುಗೆಯ ಒಂದು ಬೇರೆಯ ಲೆವೆಲಲ್ಲಿತ್ತು. ಸೊ ನಮಗೆ ತುಂಬ ಖುಷಿಯಾಗಿ ಈ ಖುಷಿಯನ್ನು ಫಸ್ಟ್ ಆಫ್ ಆಲ್ ನಾವು ಹಂಚಬೇಕು. ಯಾಕಂದರೆ ನಾವು ಸಿನಿಮಾ ಮಾಡಬೇಕಾದ್ರೆ ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ಒಂದು ಸಿನಿಮಾ ನಮ್ಮ ಜನರಿಗೆ ಇಷ್ಟ ಆಗಬೇಕು, ಅದರಿಂದ ಏನಾದರೂ ಸಮಾಜಕ್ಕೆ ಒಂದು ಒಳ್ಳೆಯ ಮೆಸೇಜ್ ಹೋಗಬೇಕು. ಸೊ ಅಂಥದ್ದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡು ನಾವು ಸಿನಿಮಾ ಮಾಡಿದ್ದೀವಿ. ಆ್ಯಂಡ್ ಈ ಖುಷಿನ ನಮಗೆ ಹಂಚಕ್ಕೆ ನಮ್ಮ ಪತ್ರಿಕಾ ಮಾಧ್ಯಮದವರು ವೆರಿ ಇಂಪಾರ್ಟೆಂಟ್. ಯಾಕಂದರೆ ಎಲ್ಲ ಪ್ರತಿಯೊಂದು ಸ್ಟೆಪ್ಪಲ್ಲೂ ನಮ್ಮ ಜೊತೆ ನೀವು ಇದ್ದೀರಾ. ಒಂದು ಕಲಾವಿದ ಬೆಳೆಯೋಕ್ಕೆ ನಿಮ್ಮ ಆಶೀರ್ವಾದ ತುಂಬ ಅಗತ್ಯ. ಆ್ಯಂಡ್ ಬಹುಶಃ ಎಲ್ಲರೂ ಇಲ್ಲ, ಈಗ ಇದ್ದವರು ಎಲ್ಲ ನಮ್ಮ ಸಿನಿಮಾ ನೋಡಿದ್ದಾರೆ, ನಿಮಗೂ ಇಷ್ಟ ಆಗಿದಂತ ನಾವು ಭಾವಿಸ್ತೀವಿ. ಸೊ ಇನ್ನಷ್ಟು ಜನರಿಗೆ ನಾವು ಅಂದರೆ ಪ್ರಮೋಷನ್ ವೈಸ್ ಆಗಿರಲಿ, ಈಗ ಶರತ್ ಸರ್ ನಾವು ಸಿನಿಮಾ ಮಾಡಿದಾಗ ನಾವು ಒಂದು ಚಿಕ್ಕ ತಂಡ ಅಂತಲೇ ಹೇಳ್ತೀನಿ. ಸೊ ಈ ಸಿನಿಮಾ ಮಾಡಬೇಕಂದ್ರೆ ನಮ್ಗೆ ಒಂದು ವಿಷಯ ಗೊತ್ತಿತ್ತು ಏನಂತ ಹೇಳಿದ್ರೆ, ಒಂದು ಒಳ್ಳೆಯ ಸಿನಿಮಾ ಮಾಡಿದ್ದೀವಿ. ಯಾವುದೇ ಒಂದು ಬೇಡದ ವಿಷಯವನ್ನು ಸಮಾಜಕ್ಕೆ ಹೇಳದೆ ಒಂದು ಮಾಡುವಂಥ ಸಿನಿಮಾವನ್ನು ಮಾಡಿದ್ವಿ ಅಂತ ನಮಗೆ ಒಂದು ಧೈರ್ಯ ಇತ್ತು. ಸೊ ಇದನ್ನು ಸ್ಲೋ ಆ್ಯಂಡ್ ಸ್ಟಡಿಯಾಗಿ ಪ್ರಮೋಷನ್ ಮಾಡುವಂತಿತ್ತು. ಸೊ ಈ ನಮಗೆ ಕೊಟ್ಟಂಥ ಜನರು ಕೊಟ್ಟಂಥ ಒಂದು ಅದ್ಭುತ ರಿಯಾಕ್ಷನ್ನಿಂದ ಈ ಖುಷಿಯನ್ನು ನಮ್ಮ ಪತ್ರಿಕಾದ ನಮ್ಮ ಬೆನ್ನೆಲುಬು, ಒಂದು ಕಲಾವಿದನಿಗಾಗಿರಲಿ ಒಂದು ಸಿನಿಮಾ ತಂಡಕ್ಕಾಗಿರಲಿ ನಮ್ಮ ಬೆನ್ನೆಲುಬು ನಮ್ಮ ಪತ್ರಿಕಾ ಮಾಧ್ಯಮ. ಸೊ ಇದನ್ನು ನಿಮ್ಮ ಜೊತೆ ಹಂಚಿದ್ರೆ ಇನ್ನಷ್ಟೊಂದು ಜನಕ್ಕೆ ಈ ಒಂದು ಸಿನಿಮಾದ ಬಗ್ಗೆ ಗೊತ್ತಾದರೆ, ಇನ್ನಷ್ಟು ಜನ ಬಂದು ಈ ಸಿನಿಮಾನ ನೋಡಿ ನಮ್ಮ ನಿರ್ಮಾಪಕರಿಗಾಗಲಿ ನಮ್ಮ ನಿರ್ದೇಶಕರಿಗಾಗಲಿ ನಮ್ಮ ಕಲಾವಿದರಿಗಾಗಲಿ ಇಡೀ ತಂಡಕ್ಕೆ ಒಂದು ದೊಡ್ಡ ಸಕ್ಸಸ್ ಸಿಕ್ಕಿದಾಗ ಆಗುತ್ತೆ. ಸೊ ಈ ಮೂಲಕ ನನ್ನ ಪತ್ರಿಕಾದ ಎಲ್ಲ ನನ್ನ ಬಂದವರಿಗೆ ನಾನು ಕೇಳ್ಕೊಳ್ಳೋದೊಂದೇ, ನಮ್ಮ ಸಿನಿಮಾ ತುಂಬ ಒಳ್ಳೆಯ ರೀತಿಯಲ್ಲಿ ಹೋಗ್ತಾ ಇದೆ. ಮಂಗಳೂರಲ್ಲಿ ನೀವು ಯಾರ ಹತ್ರನೇ ಕೇಳಿದ್ರು ಕಜ್ಜಿಗ ಸಿನಿಮಾ ನೋಡಬೇಕಂತಲೇ ಹೇಳೋದೊಂದು ಮಾತು ನಡೀತಾ ಇದೆ. ಆ್ಯಂಡ್ ನೋಡಿದವರು ಒಳ್ಳೆಯ ಪ್ರತಿಕ್ರಿಯೆ ಅಂದರೆ ಎಲ್ಲ ಏಜ್ ಗ್ರೂಪ್, ಬಹುಶಃ ನಾನು ನನ್ನ ಸಿನಿಮಾ ಕರಿಯರಲ್ಲಿ ನೋಡಿದಂಥ ಒಂದು ಬೆಸ್ಟ್ ಎಕ್ಸ್ಪೀರಿಯೆನ್ಸ್ ಏನಂತ ಹೇಳಿದ್ರೆ 70-75 ಪ್ಲಸ್ ನಮ್ಮ ಅಮ್ಮಂದಿರು ಅವರು ಎಲ್ಲ ಸಿನಿಮಾವನ್ನು ನೋಡಿ ಇಲ್ಲ ಮಗ ನನ್ನನ್ನು ತರಿಸಿದ್ದೇ ಕೊರಗಜ ಅಂತ ಹೇಳ್ತಾ ಇದ್ದಾರೆ. ಸೊ ಇಂಥ ಅದ್ಭುತವಾದ ನಮಗೆ ಪ್ರತಿಕ್ರಿಯೆ ನಮ್ಮ ಕಲಾಭಿಮಾನಿಗಳಿಂದ ಬಂದಾಗ ಇದು ತುಂಬ ಖುಷಿಯಾಯಿತು. ಸೊ ಈ ಮೂಲಕ ಹೇಳ್ತಾ ಇದ್ದೀವಿ, ಕಂಜಿಗ ಸಿನಿಮಾ ಒಂದು ಒಳ್ಳೆಯ ಸಿನಿಮಾ, ಇನ್ನು ಎಷ್ಟು ಜನಕ್ಕೆ ರೀಚ್ ಆಗಬೇಕಿದೆ ನಿಮ್ಮೆಲ್ಲರ ಆಶೀರ್ವಾದ ಬೇಕು. ಸೊ ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಸರ್ ಆ್ಯಕ್ಚುಲಿ ಒಂದು ಕಲಾವಿದನಾಗಿ ನನಗೆ ತುಂಬ ಖುಷಿಯಾಗುತ್ತೆ ಸರ್. ಯಾಕಂದರೆ ಒಂದು ಕಲಾವಿದನಿಗೆ ಒಂದೇ ರೀತಿ ಪಾತ್ರ ಬಂದಾಗ ಜನರು ಒಂದ್ಸರಿ ಇವನು ಇದಕ್ಕೇ ಸೀಮಿತ ಅಂತ ತಿಳ್ಕೊಳ್ತಾರೆ. ಆದರೆ ಸುಮನ್ ಸುವರ್ಣ ಒಂದು ಅದ್ಭುತವಾದ ಒಂದು ಕ್ಯಾರೆಕ್ಟರ್ನ ಸೃಷ್ಟಿ ಮಾಡಿದ್ದಾರೆ. ಅದಕ್ಕೆ ಎಷ್ಟು ನನ್ನಿಂದ ಜೀವ ತುಂಬಿಸೋಕ್ಕೆ ಆಗುತ್ತೆ ನಾನು ಮಾಡಿದ್ದೀನಿ ಸರ್. ಇನ್ನು ನೀವು ಹೇಳಬೇಕು ನಿಮ್ಗೆ ಹೇಗಾಯ್ತು? ಓಕೆ ಸರ್, ಮರ ಸುತ್ತದು ಓಕೆ, ಅದು ಆ್ಯಕ್ಚುಲಿ ಸುಲಭ ಸರ್, ಅದು ಸುಲಭ. ಒಂದೆರಡು ಸುತ್ತು ಹೊಡೆದ್ರೆ ಪದ್ಯ ಮುಗಿತದೆ. ಆದರೆ ಇದರಲ್ಲಿ ಒಂದು ಒಳ್ಳೆ ಚಾಲೆಂಜಿಂಗ್ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ. ಬಹುಶಃ ಅದಕ್ಕೋಸ್ಕರ ಒಂದಷ್ಟು ಸುಮನ್ ಸುವರ್ಣ ಅವರ ಮನೆ ಶಶಿತ್ವದಲ್ಲಿ ಇರೋದ್ರಿಂದ ಅಲ್ಲಿ ಒಂದು ಎರಡು ದಿವಸ ನಾನು ಹೋಗಿ ಎಲ್ಲರನ್ನ ಭೇಟಿ ಮಾಡಿ ಮಾತಾಡಿ ಅವ್ರ ಜೊತೆಗೆ ಊಟ ಮಾಡಿ, ಯಾಕಂದರೆ ಹಂಗಿರ್ಬೇಕು ಸರ್. ಅವ್ರದ್ದೊಂದು ಕೆಲಸ ಅಂತ ಹೇಳಿದ್ರೆ ನಮಗೆಲ್ಲರಿಗೊಂದು ಹೆಮ್ಮೆ, ಯಾಕಂದರೆ ಅದಕ್ಕೆ ಡಬಲ್ ಕಲ್ಚರ್ ಬೇಕಂತ ಹೇಳ್ತೀವಿ. ಸೊ ಅಂಥ ಒಂದು ಅವರ ಪಾತ್ರವನ್ನು ಮಾಡೋಕ್ಕೆ ಅವ್ರು ಹೇಗಿರ್ತಾರೆ, ಅವರ ದಿನಚರಿ ಹೇಗಿರುತ್ತೆ, ಆಮೇಲೆ ನನ್ನೊಂದು ಸ್ವಲ್ಪ ಕಲರ್ ಅಷ್ಟೇ ಇಲ್ಲ, ಒಂದು ಸ್ವಲ್ಪ ನಾನು ಕಷ್ಟಪಟ್ಟಿದ್ದೀನಿ ಕಲರ್ ಇದು ಮಾಡಿ, ಯಾಕಂದರೆ ಅಷ್ಟು ಬಿಗಿಯಲ್ಲ ನಾನು. ಸೊ ಒಂದು ಎರಡು ದಿವಸ ಅವರ ಶಶಿದ್ದು ಬೀಚಲ್ಲಿ ಹೋಗಿ ನಾನು ಒಬ್ಬನೇ ನಿಲ್ಲುವುದಿಲ್ಲ, ನೀವು ಸಲಿಕೆ ಅಂತೇಳಿ ಅವರನ್ನು ಸಹ ಕರ್ಕೊಂಡೋಗಿ ಕಪ್ಪು ಮಾಡಿ ಮತ್ತೆ ಸಿನಿಮಾಗೆ ನಾವು ಶೂಟಿಂಗ್ ಮಾಡಿದ್ದೆ. ಅದೊಂದು ಒಳ್ಳೆಯ ಚಾಲೆಂಜಿಂಗ್ ಪಾತ್ರ ಅಂತ ಅನಿಸ್ತು. ಆ್ಯಂಡ್ ಬಹುಶಃ ಜನರು ಅದನ್ನು ಹೇಳ್ತಾ ಇದ್ದಾರೆ ನಿಮ್ಮನ್ನು ಆ ರೀತಿ ನೋಡಿ ಈ ರೀತಿ ನೋಡಿದಾಗ ಅದು ಖುಷಿಯಾಗುತ್ತೆ. ಸೊ ಕಷ್ಟಪಟ್ಟಿದ್ದಕ್ಕೆ ಅದು ಖುಷಿ ಇದೆ. ಇಂಗ್ಲಿಷ್ ಪಿಕ್ಚರ್ ಪೋಪಾ.